ಮುನಿಯಪ್ಪ ಬಿಟ್ಟು ಬೇರೆ ಬಿಜೆಪಿ ನಿಂತು ನಿಗಲ ನೀವು ಬಂಡಾಯ ಹೇಳುವ ಸಾಧ್ಯತೆ ಇದೆಯಾ ಅಥವಾ ಬೇರೆ ಪಕ್ಷಕ್ಕೆ ಏನಾದರೂ ಹೋಗುವಂತ ಸಾಧ್ಯತೆ ಇದೆಯಾ ಅಥವಾ ಪಕ್ಷೇತರವಾಗಿ ನಿಲ್ಲುವ ಸಾಧ್ಯತೆ ಇದೆಯಾ ಈಗೆಲ್ಲ ಒಂದ್ ಕಡೆ ಅನಿಲ್ ಬಂದು ನಂಗೆ ಟಿಕೆಟ್ ಬೇಕು ಅಂತ ಕೂತ್ಕೊಂಡಾಗ ನನಗೆ ಅನ್ಯಾಯ ಮಾಡಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಆನೇಕಲ್ ಕ್ಷೇತ್ರದಿಂದ ಬಂದು ಕೊಡ್ಕೆರೆಯಲ್ಲಿ ನಂಗೆ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ರಣರಂಗ ಆಗ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿರೋವಂಥ ವಿಚಾರವೇ ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ದಿನೇ ದಿನೇ ರಾಜಕೀಯ ಬದಲಾವಣೆಗಳು ಬೆಳವಣಿಗೆಗಳು ನಡೀತಾ ಇದೆ ಅದರಲ್ಲೂ ಕೂಡ ಕೊರಟಕೆರೆ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರು ಈ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಅದರಲ್ಲೂ ಕೂಡ ಭಾಳಷ್ಟು ನಿರೀಕ್ಷೆ ಇರುವಂಥದ್ದು ನಾವು ಗಮನಿಸಿದ್ದೇವೆ ಈಗಾಗಲೇ ಅಮುಕ್ ಟಿವಿಗೆ ಸಾಕಷ್ಟು ಜನ ಬಿ ಜೆ ಪಿ ಅಭ್ಯರ್ಥಿಯನ್ನು ನೀವು ತೋರಿಸ್ತಾ ಇಲ್ಲ ಬಿ ಜೆ ಪಿ ಅಭ್ಯರ್ಥಿ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾರು ಬಿ ಜೆ ಪಿ ಅಭ್ಯರ್ಥಿಗಳು ಅದರಲ್ಲೂ ಕೂಡ ಬಿ ಜೆ ಪಿಯ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಇದೆಲ್ಲವೂ ಕೂಡ ಒಂದು ಗೊಂದಲವಾಗಿ ಒಂದು ಪ್ರಶ್ನಾರ್ಥಕವಾಗಿ ಮೂಡ್ತಾ ಇತ್ತು ಆದರೆ ಬಿ ಜೆ ಪಿ ಪಾರ್ಟಿಯಲ್ಲಿ ಮೂರು ವರ್ಷಗಳ ಕಾಲ ಕೊರಟ್ಕೆರೆಯಲ್ಲಿ ನಿಂತು ಜನಗಳ ಬಳಿ ಸಂಘಟನೆಯನ್ನು ಮಾಡಿ ನನಗೆ ಟಿಕೆಟ್ ಬೇಕೇ ಬೇಕು ನಾನು ಗೆಲ್ಲುವ ನಿರೀಕ್ಷೆ ಇದೆ ನಾನು ಗೆದ್ದೇ ಗೆಲ್ತೀನಿ ಬಿ ಜೆ ಪಿಯಲ್ಲಿ ನಾನು ಸಂಘಟನೆ ಮಾಡಿಕೊಂಡು ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಇಲ್ಲೋರ್ವ ನಾಯಕರು ನಿಂತಿದ್ದಾರೆ ಅವರೇ ಮುನಿಯಪ್ಪ ಮುನಿಯಪ್ಪ ಅವ್ರಿಗೆ ಹಾಗಾದರೆ ಬಿ ಜೆ ಪಿ ಹಾಕುತ್ತಾ ಬಿ ಜೆ ಪಿ ಟಿಕೆಟ್ ಕೊಡುತ್ತಾ ಮುನಿಯಪ್ಪ ಅವರ ಬಲಾಬಲಗಳೇನು ಎಲ್ ಎಸ್ ಇದ್ರ ಬಗ್ಗೆ ಎಲ್ಲ ಮಾತಾಡೋದಿದೆ ಇದಕ್ಕೆ ಸ್ವತಃ ಮುನಿಯಪ್ಪ ಅವರೇ ಇದ್ದಾರೆ ಮೊದಲನೇದಾಗಿ ಬಿ ಜೆ ಪಿ ಟಿಕೆಟ್ ನಿಮಗೆ ಸಿಗುತ್ತೆ ಅಂತ ನಂಬಿಕೆ ಇದೆಯಾ ಸರ್ ಕೊರಡ್ಕೆರೆ ಕ್ಷೇತ್ರದಲ್ಲಿ ಇದೆ ಇದೆ ಸರ್ ನಂಬಿಕೆ ಇದೆ ಯಾವ ನಂಬಿಕೆ ಮೇಲೆ ಇವಾಗ ನೀವು ಮೂರು ವರ್ಷ ಸಂಘಟನೆ ಮಾಡಿದ್ದೀರಾ ಸಂಘಟನೆ ಮಾಡೋದಕ್ಕಿಂತ ಮುಂಚೆ ನೀವು ಆನೆಕಲ್ ಕ್ಷೇತ್ರದವರು ಆನೆಕಲ್ ಕ್ಷೇತ್ರದಿಂದ ಬಂದು ಇಲ್ಲಿ ಕೊರಟಗೆರೆ ಜನರ ಮನವೊಲಿಸುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ ಕೊರಟಗೆರೆ ಜನ ಭಾಳ ಒಳ್ಳೆಯ ಜನ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಮನಸ್ಸಲ್ಲಿಟ್ಟುಕೊಂಡು ನಾನು ಅವರ ಇದು ಬ ಆಶೀರ್ವಾದ ಬಯಸಿ ಮಾಡ್ತಾ ಇದ್ದೀನಿ ಆನೆಕಲ್ ಕ್ಷೇತ್ರದಿಂದ ಬಂದು ಕೊಡ್ಕೆರೆಯಲ್ಲಿ ನಂಗೆ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ನೀವು ಆನೆಕಲ್ ಅವರು ಇಲ್ಲಿ ಬಂದು ಕೊಡ್ಕೆರೆಯಲ್ಲಿ ಹೆಂಗ್ ಟಿಕೆಟ್ ಕೇಳ್ತೀರಾ ಆನೇಕಲ್ ಅವರು ಆದ್ರೂ ಇಲ್ಲಿ ಮೂರು ವರ್ಷದಿಂದ ಸತತವಾಗಿ ಪ್ರತಿ ಮನೆ ಮನೆ ಭೇಟಿ ಕೊಟ್ಟು ನಾನು ಇಲ್ಲಿ ಒಳ್ಳೆಯ ಜಾ ಸ್ಥಳ ಅಂತ ಇಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ಮೂರು ವರ್ಷದ ನಿಮ್ಮ ಸಾಧನೆಗಳನ್ನು ಈಗಾಗಲೇ ಪತ್ರಿಕಾ ಪ್ರಕಟಣೆಗಳಲ್ಲಾಗ್ಲಿ ಮಾಧ್ಯಮಗಳಲ್ಲಾಗ್ಲಿ ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ನೀವು ಕೋವಿಡ್ ಸಮಯದಲ್ಲಾಗಿರ್ಬೋದು ಅವ್ರಿಗೆ ಸೀರೆಗಳನ್ನು ಕೊಡೋದಾಗಿರ್ಬೋದು ಬಡವರ ಕಲ್ಯಾಣ ಮಾಡೋರಾಗಿರ್ಬೋದು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಕ್ಷಮಿಸೋದಾಗಿರ್ಬೋದು ಇದೆಲ್ಲವೂ ಕೂಡ ಸಂ ಹಣದ ಸಂಪನ್ಮೂಲಗಳನ್ನ ಅಲ್ಲಿ ಕೋಟಕೆರೆ ಕ್ಷೇತ್ರಕ್ಕೆ ಆಗ್ತಾ ಇದ್ರು ಕೂಡ ಎಲ್ಲ ಒಂದು ಕಡೆ ಬಿ ಜೆ ಪಿ ಟಿಕೆಟ್ ಗೊಂದಲ ಕೂಡ ಆಗಿರುವಂಥದ್ದು ಕೋಟಕೆರೆ ಕ್ಷೇತ್ರದಲ್ಲಿ ನಿಮಗೆ ಎಲ್ಲವುದನ್ನ ಮೀರಿ ರಾಜ್ಯ ಮಟ್ಟದ ನಾಯಕರು ಹೈಕಮಾಂಡ್ ಇಲ್ಲಪ್ಪ ನಾವು ಮುನಿಯಪ್ಪ ಅವರಿಗೆ ಕೊಡಬೇಕು ಅಂತ ನಿಜವಾಗ್ಲೂ ಅವ್ರಿಗೆ ಬ ಬರುತ್ತಾ ಅಂತ ಮುಂದಿನ ದಿನಗಳಲ್ಲಿ ಬರ್ಬೋದು ಒಳ್ಳೆಯ ಒಳ್ಳೆಯ ಹೃದಯ ಇರೋರಿಗೆ ಗ್ಯಾರಂಟಿ ಬರುತ್ತೆ ನಾನು ಒಳ್ಳೆಯ ಕೆಲಸ ಇದ್ದೀನಿ ಸಹೃದಯವಾಗೇ ಇದ್ದೀನಿ ಒಳ್ಳೆಯ ಹೃದಯ ಸಹೃದಯ ಇರೋರಿಗೆ ನನ್ನ ಮೇಲೆ ಆಶೀರ್ವಾದ ಬರುತ್ತೆ ಅಂತ ನಂಬಿಕೆ ಇದೆ ಈಗ ನೀವು ಬಿ ಜೆ ಪಿ ಸಂಘಟನೆ ಯಾವ ರೀತಿ ಮಾಡಿದ್ರಿ ಅಂತ ನಮಗೆ ಈಗಾಗಲೇ ಪತ್ರಿಕಾ ಪ್ರಕರಣದಲ್ಲಿ ನೋಡಿದ್ದೀವಿ ಅದರಲ್ಲೂ ಕೂಡ ಈಗ ಬಿ ಜೆ ಪಿಯ ಒಂದು ನಾಯಕರುಗಳು ಅಲ್ಲಿನ ತಾಲೂಕು ಮಟ್ಟದ ನಾಯಕರುಗಳು ನಿಮ್ಮ ಮೇಲೆ ಟಿಕೆಟ್ ಕೊಡಲಿ ಅಂತ ನಿಮ್ಮ ಹಿಂದೆ ಇದ್ದಾರಾ ನಿಮ್ಮ ಜೊತೆ ಇದ್ದಾರಾ ನನ್ನ ಜೊತೆಯೇ ಇದ್ದಾರೆ ಎದುರಿಗೆ ಕಾಣ್ತಾ ಇದೆ ನಾನು ಎದುರಿಗೆ ಕೇಳಿದಾಗ ನಿನಗೆ ಕೊಡೋದು ಇನ್ನು ಇಲ್ಲ ಅಂತ ಹೇಳ್ತಿದ್ದಾರೆ ಬೇರೆ ಯಾರ ಹೆಸರು ಅವ್ರು ಹೇಳ್ತಿಲ್ಲ ನನ್ನ ಹೆಸರು ಪ್ರಸ್ತಾಪನೆ ಮಾಡ್ತಾ ಇದ್ದಾರೋ ಅವ್ಳು ಗೊತ್ತಿಲ್ಲ ನನ್ಗೆ ಅವರು ನನ್ನ ನನ್ನ ಮೇಲೆ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಈಗ ಮುಂದಿನ ದಿನಗಳಲ್ಲಿ ಬಿಜೆಪಿ ಟಿಕೆಟ್ಗೋಸ್ಕರ ನೀವು ಈಗಾಗಲೇ ಹೋರಾಟವನ್ನು ಮಾಡ್ತಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಟಿಕೆಟ್ಗೆ ಈಗಾಗಲೇ ಏನು ಎ ಎಸ್ ಅಧಿಕಾರಿ ಈಗ ಪ್ರಸ್ತುತ ಐ ಎಸ್ ಅಧಿಕ ಏನು ಅನಿಲ್ ಆಗಿರ್ಬೋದು ಈಗ ಮುನಿಯಪ್ಪ ಅವರು ಇಷ್ಟು ದಿನ ಮಾಡಿದಂಥ ಸೇವೆ ಎಲ್ಲ ಕಡೆ ಈಗ ಅದು ವಿಫಲ ಆಗ್ಬೋದಾ ಅಂದ್ರೆ ಮುನಿಯಪ್ಪ ಅವರು ಯಾಕೆ ಇದನ್ನ ನಂಗೆ ಟಿಕೆಟ್ ಬೇಕೇ ಬೇಕು ಅಂತ ಬಂದು ಅಂದ್ರೆ ಎದುರುಗಡೆ ಬಹಿರಂಗವಾಗಿ ಬಂದು ಯಾಕೆ ಹೇಳ್ತಾ ಇಲ್ಲ ಅಂತ ಇನ್ನೊಬ್ಬರು ಯಾರು ಯಾರು ಹೇಳಿದ್ರು ಅವರೆಲ್ಲ ಯಾರೂ ಏನು ಕೆಲಸ ಮಾಡ್ತಾ ಬಂದು ಅಲ್ಲಿ ಯಾರು ಕಾಣಿಸ್ಕೊಂತಿಲ್ಲ ಹೇಳಿ ಹೆಸ್ರು ಹೇಳ್ತಿದ್ದಾರೆ ಅಷ್ಟೇ ನನಗಂತೂ ಗೊತ್ತಿಲ್ಲ ಯಾರಂತ ಬೇರೆಯವ್ರ ಹೆಸ್ರುಗಳು ಹೇಳ್ಬೋದು ಹೇಳಿದ್ರು ನಾನು ನಿಯತ್ತಾಗಿ ಅಲ್ಲಿ ಕರೆಕ್ಟಾಗಿ ಸಹರು ಕರೆಕ್ಟಾಗಿ ಸ ಕೆಲಸ ಮಾಡಿದ್ದೀನಿ ಆದ್ದರಿಂದ ನನಗೆ ಎಲ್ಲರ ಆಶೀರ್ವಾದ ಇರುತ್ತೆ ಅಂತ ನಾನು ಎಲ್ಲ ನಾಯಕರ ಇರುತ್ತೆ ಅಂತ ಬಯಸ್ಕೊಂಡಿದ್ದೀನಿ ಈಗ ಕೆಲಸ ಮಾಡಿದ್ದು ನೀವು ಅಲ್ಲಿ ಕಷ್ಟಪಟ್ಟಿದ್ದು ನೀವು ಸಂಘಟನೆಯಲ್ಲಿ ಇದ್ದಿದ್ದು ನೀವು ಈಗೆಲ್ಲ ಒಂದು ಕಡೆ ಅನಿಲ್ ಬಂದು ನಂಗೆ ಟಿಕೆಟ್ ಬೇಕು ಅಂತ ಕೂತ್ಕೊಂಡಾಗ ನಿಮಗೆ ಎಲ್ಲೋ ಒಂದು ಕಡೆ ಅದು ಒಂದು ಅಸಮಾಧಾನ ಆಗ್ತಾ ಇಲ್ವಾ ಇಲ್ಲ ಇಲ್ಲ ಅಸಮಾಧಾನ ಆಗಲ್ಲ ಯಾಕಂದರೆ ಅವರು ನನಗೆ ಅನ್ಯಾಯ ಮಾಡೋಲ್ಲ ಅಂತ ಮನಸಲ್ಲಿ ಇಟ್ಕೊಂಡಿದ್ದೀನಿ ಅನ್ಯಾಯ ಯಾವ ಬಿ ಜೆ ಪಿ ನಾಯಕರು ನನಗೆ ಅನ್ಯಾಯ ಮಾಡೋದಿಲ್ಲ ಅಂತ ನಾನು ಮನಸಲ್ಲಿ ಇಟ್ಕೊಂಡಿದ್ದೀನಿ ಆದ್ದರಿಂದ ನನಗೇನು ಅಸಮಾಧಾನ ಆಗ್ತಾ ಇಲ್ಲ ಎಲ್ಲರ ಮೇಲೂ ನಂಬಿಕೆ ಇದೆ ಅಲ್ಲಿ ಇರತಕ್ಕಂಥ ಎಲ್ಲ ಅಕ್ಕ ತಂಗಿದ್ರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಮನಸಲ್ಲಿ ಇಟ್ಕೊಂಡಿದ್ದೀನಿ ಕೆಲವು ವರ್ಷಗಳ ಹಿಂದೆ ಕೆಲವು ತಿಂಗಳ ಹಿಂದೆ ನೀವು ಮಾನ್ಯ ಮಾಜಿ ಶಾಸಕರಾದಂಥ ಆಗಿನ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ಆಗಿರ್ಬೋದು ಅಲ್ಲಿನ ಒಂದು ಮಂಡಲ ಅಧ್ಯಕ್ಷರನ್ನ ನೀವು ಜೊತೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರಿ ಇಲ್ಲ ಒಂದು ಕಡೆ ಅವರು ಕೂಡ ಈಗ ದೂರ ಮಾಡ್ತಾ ಇದ್ದಾರೆ ನೀವು ಇಲ್ಲ ದೂರ ಮಾಡ್ತಿಲ್ಲ ದೂರ ಏನು ಮಾಡ್ತಾ ಇರೋದು ಏನು ಕಾಣಿಸ್ತಿಲ್ಲ ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಭಗವಂತ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ನನಗೆ ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಒಟ್ಟಾರೆ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ್ಮೂರರ ಟಿಕೆಟನ್ನು ನೀವು ಪಡೆದುಕೊಂಡ್ರೆ ಗೆಲುವು ಸಾಧಿಸೋದಕ್ಕೆ ಯಾವ್ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ನಡೆದಿದೆ ಸಿದ್ಧತೆಗಳು ಯಾವ ರೀತಿ ನಡೆದಿದೆ ನನಗೆ ಭಗವಂತ ಧೈರ್ಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಜ ಬಿ ಜೆ ಪಿ ನಾಯಕರ ಆಶೀರ್ವಾದದಿಂದ ನನಗೆ ಟಿಕೆಟ್ ಕೊಟ್ಟು ಬಿ ಫಾರ್ಮ್ ಕೊಟ್ಟರೆ ನಾನು ಖಂಡಿತ ಭಗವಂತ ನಾನು ಗೆಲ್ತೀನಿ ಅಂತ ನನಗೊಂದು ಧೈರ್ಯ ಧೈರ್ಯ ಇದೆ ಈಗ ಎಲ್ಲವುದನ್ನು ಮೀರಿ ಅಕಸ್ಮಾತ್ ಬಿ ಜೆ ಪಿಯಿಂದ ಏನಾದರೂ ನಿಮಗೆ ಟಿಕೆಟ್ ಕೊಟ್ಟಿದೆ ಅಂತ ಸಂದರ್ಭದಲ್ಲಿ ನೀವು ಬಂಡಾಯ ಹೇಳುವ ಸಾಧ್ಯತೆ ಇದೆಯಾ ಅಥವಾ ಬೇರೆ ಪಕ್ಷಕ್ಕೆ ಏನಾದರೂ ಹೋಗುವಂಥ ಸಾಧ್ಯತೆ ಇದೆಯಾ ಅಥವಾ ಪಕ್ಷೇತರವಾಗಿ ನಿಲ್ಲುವ ಸಾಧ್ಯತೆ ಇದೆಯಾ ಬೇರೆ ಪಕ್ಷಕ್ಕೆ ಹೋಗೋ ಇಲ್ಲೂ ನನಗೆ ಮನಸ್ಸಲ್ಲಿಲ್ಲ ಹೋಗೋದು ಇಲ್ಲ ಬೇರೆ ಯಾವ ಪಕ್ಷನೂ ಬೇಕಾಗಿಲ್ಲ ನಾನು ಬಿಕಾಸ್ ಆಫ್ ಮೋದಿ ಮೋದಿಯವರ ಮುಖ ನೋಡಿ ನಾನು ಪಕ್ಷದಲ್ಲಿ ಬ ದುಡಿತಾ ಇದ್ದೀನಿ ಅದರಿಂದ ನಾನು ಪಕ್ಷದಲ್ಲೇ ಇರ್ತೀನಿ ನನಗೆ ಬೇಕು ಅಂತ ಬಂಡಾಯ ಮಾಡ್ತೀನಿ ಪಕ್ಷದಲ್ಲೇ ಬಂಡಾಯ ಮಾಡ್ತೀನಿ ಪಕ್ಷದಲ್ಲೇ ಬಂಡಾಯ ಮಾಡಿ ನನಗೆ ಬೇಕು ನಾನೇ ಗೆಲ್ಬೇಕು ಇನ್ನು ಯಾರು ಬಂದರೂ ಅಲ್ಲಿ ಗೆಲ್ಲಲ್ಲ ಅಂತ ಜನರಿಗೂ ಗೊತ್ತು ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ ಅಲ್ಲಿ ಇನ್ನು ಯಾರು ಬಿ ಜೆ ಪಿಲಿ ನಿಂತರೂ ಗೆಲ್ಲೋದಿಲ್ಲ ಇವತ್ತು ಬೇಕಾದ್ರೆ ನಾನು ಹೇಳ್ತೀನಿ ಕಡ ಖಂಡಿತವಾಗಿ ಸತ್ಯವಾದ ಅಂಶ ಹೇಳ್ತೀನಿ ನಾನು ಮುನಿಯಪ್ಪ ಬಿಟ್ಟು ಕೊಟಗಿರಿಯಲ್ಲಿ ಬಿ ಜೆ ಪಿನಲ್ಲಿ ಬೇರೆ ಯಾರು ನಿಂತೂ ಗೆಲ್ಲೋದೀನಿ ಇದು ಮುನಿಯಪ್ಪ ಅವರ ಮಾತಾಗಿತ್ತು ನಾನು ಅಲ್ಲಿ ಕ್ಷೇತ್ರದಲ್ಲಿ ಬಹಳಷ್ಟು ಬಹಳಷ್ಟು ಹೋರಾಟವನ್ನು ಮಾಡಿದ್ದೇನೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದೇನೆ ಸಂಘಟನೆಯನ್ನು ಮಾಡಿದ್ದೇನೆ ಈಗ ಅದನ್ನ ಯಾರೋ ಪಾಲ್ ಮಾಡೋದಕ್ಕೆ ನಾನು ಬಿಡಲ್ಲ ಯಾಕಂದ್ರೆ ಕಷ್ಟಪಟ್ಟಿರೋರ ನೋವು ಕಷ್ಟಪಟ್ಟಿರೋರ ಒಂದು ಶ್ರಮ ಆ ರೀತಿಯ ಮಾತಾಡಿಸುತ್ತೆ ಎಸ್ ಮುನಿಯಪ್ಪ ಅವ್ರಿಗೆ ಕಾದ್ ನೋಡ್ಬೇಕಾಗಿದೆ ಹೈಕಮಾಂಡ್ ಅವರು ಯಾವ ರೀತಿ ಮನೆ ಆಗ್ತಾರೋ ಅಥವಾ ಇವರ ಒಂದು ವರ್ಚಸ್ಸನ್ನ ಹೈಕಮಾಂಡ್ ಗುರುಸುತ್ತೋ ಅಂತ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಮುಕ್ ಟಿವಿ